ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶ್ರೀಕೃಷ್ಣ ಜಯಂತಿ ಯಾದವ ಸಮಾಜದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದ್ದು ಇದೇ ದಿನಾಂಕ 18/9/2022 ಭಾನುವಾರ ಮುಂಜಾನೆ 10 ಗಂಟೆಗೆ ಬ್ಯಾಡಗಿ ತಾಲೂಕಿನ ಅಳಲಗೇರಿ ಗ್ರಾಮದಲ್ಲಿ ಪ್ರತಿಭಾ ಪುರಸ್ಕಾರ ನಿವೃತ್ತಿಯ ನೌಕರರಿಗೆ ಹಾಗೂ ಪ್ರಶಸ್ತಿ ಸನ್ಮಾನ ಸಮಾರಂಭ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಹಾಗೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಹೇಳಿದ್ದಾರೆ. ಜಿಲ್ಲಾಧ್ಯಕ್ಷ ಸಿ ಎಂ ತಂಗೋಡರ್, ಪಿ ಆರ್ ಗೌಡರ್, ಆರ್ ಎಸ್ ಪಾಟೀಲ್, ಕೇಶವಗೌಡ ಕಿತ್ತೂರ್, ಆರ್ ಸಿ ಅಂಬ್ಲೆಪ್ಪನವರ್ ಇನ್ನಿತರರು ಉಪಸ್ಥಿತರಿದ್ದರು. ಅಳಗಿರಿ ಗ್ರಾಮದ ಅಳಗಿರಿ ಗ್ರಾಮದ ಗ್ರಾಮ ಘಟಕದ ವತಿಯಿಂದ ಹಾವೇರಿ ಜಿಲ್ಲಾ ಯಾದವ ಸಂಘದ ಪ್ರತಿಭಾ ಸಂಘ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರ ಸನ್ಮಾನ ಸಮಾರಂಭ, ಶ್ರೀಕೃಷ್ಣ ಜಯಂತಿ ಹಾಗೂ ಪ್ರಶಸ್ತಿ ವಿಜೇತರ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು 18/9/2022 ಇಟ್ಕೊಂಡಿದೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ಅನೇಕ ಗಣ್ಯಮಾನ್ಯರನ್ನ ನಾವು ಕರೆದಿದ್ದೇವೆ. ಅದರಲ್ಲಿ ನಮ್ಮ ತಾಲೂಕಿನ ಶಾಸಕರು, ಆನಂತರ ಕೃಷಿ ಸಚಿವರು ಹಾಗೂ ನಮ್ಮ ಸಮಾಜದ ಇದು ಮುಖಂಡರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ ಶ್ರೀನಿವಾಸರನ್ನ ರಾಜ್ಯ ಸಂಘದ ಅಧ್ಯಕ್ಷರವರು, ಅದೇ ರೀತಿಯಾಗಿ ಪೂರ್ಣಿಮಾ ಶ್ರೀನಿವಾಸ ಹಿರಿಯೂರು ತಾಲೂಕಿನ ಶಾಸಕರು ಅವ್ರನ್ನ ಕೂಡ ನಾವು ಈ ಒಂದು ಕಾರ್ಯಕ್ರಮದ ಆಹ್ವಾನಿಸಿದ್ದೇವೆ. ಅದಲ್ಲದೆ ಎಲ್ಲ ತಾಲೂಕಿನ ಇವರು ಎಮ್ ಎಲ್ ಎಗಳನ್ನ ಶಾಸಕರನ್ನ ಹಾಗೂ ನಮ್ಮ ಭಾಗದ ಲೋಕಸಭಾ ಸದಸ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾರೆ, ಅದಕ್ಕೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ